ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂತೀನಿ. ಸೊ ನಾನಿವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಯಾರಾದರೂ ನನ್ನ ಚಾನೆಲ್ನ ಹೊಸಬ್ರು ನೋಡ್ತಾ ಇದ್ರೆ, ನಾನು ಕೇರಳದಿಂದ, ನನ್ನ ಹೆಸರು ಬಿಂದು, ನಾನು ಕೇರಳದಿಂದ ವ್ಲಾಗ್ಸ್ನ ಮಾಡ್ತೀನಿ. ಸೊ ಬನ್ನಿ, ಇವತ್ತು ಶುಕ್ರವಾರ, ದೇವ್ರಿ ದೀಪ ಎಲ್ಲ ಹಚ್ಚಿ ಆಯ್ತು, ಹಾಗೇನೆ ವ್ಲಾಗ್ಸ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನಾನು ಸ್ವಲ್ಪ ಬ್ಯೂಟಿ ಪ್ರಾಡಕ್ಟ್ಸ್ ನೆಲ್ಲ ತಗೊಂಡಿದ್ದೀನಿ, ನನಗೆ ಬೇಕಿತ್ತು. ಹಾಗಾಗ್ಬಿಟ್ಟು ಅದನ್ನ ತೋರಿಸೋಣ ನಿಮ್ಗೂ, ನಿಮ್ಗೂ ಒಂದು ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಬಿಟ್ಟು ತೋರಿಸ್ತಾ ಇದ್ದೀನಿ. ನಾನು ಈಗ ತಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು, ನಾನು purple.com ಅಲ್ಲಿ ತಗೊಂಡಿರೋದು. ಪ್ಯಾಕೇಜಿಂಗ್ ಮಾತ್ರ ಈ ರೀತಿಯಾಗಿ ಬರುತ್ತೆ. ನನಗೆ ತುಂಬಾ ಅವಶ್ಯಕತೆ ಇತ್ತು, ನಾನು ಅಂಗಡಿಯಲ್ಲೆಲ್ಲ ತಗೊಳೋದಕ್ಕೋದ್ರೆ ಅದರಲ್ಲಿ MRP ಏನ್ ರೇಟ್ ಇರುತ್ತೋ ಅದೇ ರೇಟಲ್ಲೇ ನಾವು ತಗೋಬೇಕಾಗುತ್ತೆ. ಆನ್ಲೈನ್ ಅಲ್ಲಿ ತಗೊಳೋದಾದ್ರೆ ನಮ್ಗೆ ಒಂದು 30 ರೂಪಾಯಿ 40 ರೂಪಾಯಿ ಎಲ್ಲ ಕಡಿಮೆಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ನನ್ನ ಹತ್ರ ಈ ಮಾಯಿಶ್ಚರೈಸರ್ ಖಾಲಿ ಆಗಿತ್ತು, ಹಾಗಾಗ್ಬಿಟ್ಟು ನಾನು ಈ ಮಾಯಿಶ್ಚರೈಸರ್ ಒಂದು ತಗೊಂಡಿದ್ದೀನಿ. ಸೊ ಇದು ಕೋಡ್ ನಂಬರ್ ಏನೋ ಹಾಕಿದ್ದಾರೆ, ನಿವಿಯಾ ಸಾಫ್ಟ್ ಅವ್ರದ್ದು ಫೇಸ್ ಜೆಲ್ ಅಂತ ಹೇಳಿ. ಇದು ಗುಡ್ ವೈಬ್ಸ್ ಅವ್ರದ್ದು, ಆರೆಂಜ್ ಫ್ಲೇವರ್ ಇಂದ ನಾನು ತಗೊಂಡಿರೋದು. ಇದರ ಒಂದು ಪ್ಯಾಕೇಜಿಂಗ್ ನೀವು ನೋಡಬಹುದು, ಈ ರೀತಿಯಾಗಿರುತ್ತೆ. ತೆಗೆದ್ರೆ ಈ ರೀತಿಯಾದ ನಮಗೆ ಒಂದು ಆರೆಂಜ್ ಫ್ಲೇವರ್ನ ಜೆಲ್ ನಮಗೆ ಸಿಗುತ್ತೆ. ಪ್ಯಾಕೇಜಿಂಗ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಸ್ವಲ್ಪ ಹಚ್ಚಿದ್ರೆ ಸಾಕು, ತುಂಬಾನೇ ಚೆನ್ನಾಗಿ ಅಪ್ಲೈ ಆಗುತ್ತೆ. ಇದು ಫ್ರೆಗ್ರೆನ್ಸ್ ಅಂದ್ರೂ ತುಂಬಾ ಚೆನ್ನಾಗಿದೆ ಪರಿಮಳ. ಸೊ ಇದೊಂದು ತಗೊಂಡೆ ನಾನು, ಎಲ್ಲರಿಗೂ ಉಪಯುಕ್ತ ಆಗುವಂತಹ ನಾನಿವತ್ತು ಒಂದು ತೋರಿಸ್ತಾ ಇದ್ದೀನಿ. ನನಗೂ ಬೇಕಿತ್ತು, ನಾನು ತುಂಬಾ ದಿವಸದಿಂದ ಹುಡುಕ್ತಾ ಇದ್ದೆ ಯಾವ್ದಾದ್ರೂ ಒಂದು ನಮ್ಮ ಬಾಡಿಗೆ ಕೂದಲುಗಳು, ಸಣ್ಣ ಸಣ್ಣ ಕೂದಲುಗಳಿರುತ್ತಲ್ವಾ, ಅದನ್ನೆಲ್ಲ ನಾವು ರಿಮೂವ್ ಮಾಡ್ಕೊಳ್ಳೋದಕ್ಕೆ ಆದಷ್ಟು ಒಳ್ಳೆ ಕ್ವಾಲಿಟಿದು ಮತ್ತೆ ತುಂಬಾ ರಿಸರ್ಚ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಅದು ತುಂಬಾ ನಮಗೆ ಸೆನ್ಸಿಟಿವ್ ಸ್ಕಿನ್ ಆಗಿರೋದ್ರಿಂದ ನಾವು ಚೆನ್ನಾಗಿರೋದು ಶೇವ್ ಮಾಡ್ಕೊಳ್ಳುವಂತಹ ಒಂದು ರೇಸರ್ನ ನಾನು ಹುಡುಕ್ತಾ ಇದ್ದೆ, ತುಂಬಾನೇ ಹುಡುಕ್ತಾ ಇದ್ದೆ. ಅದಕ್ಕೆ ಅಂತಾನೆ ಇವತ್ತು ಒಂದು ರೇಸರ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನಾನು ತಗೊಂಡಿದ್ದೀನಿ, ತುಂಬಾ ರಿಸರ್ಚ್ ಮಾಡಿ ತಗೊಂಡಿದ್ದೀನಿ, ಬಾಡಿ ರೇಸರ್ ಅಂತ ಹೇಳ್ಬಿಟ್ಟು. ಪ್ಯಾಕೇಜಿಂಗ್ ಈ ರೀತಿಯಾಗಿರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್, ಎಲ್ಲಾ ಹೆಣ್ಮಕ್ಳಿಗೂ ತುಂಬಾ ಉಪಯೋಗ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಇದರೊಂದು ಪ್ಯಾಕೇಜಿಂಗ್ ಈ ರೀತಿಯಾಗಿರುತ್ತೆ, ತುಂಬಾ ಕ್ಯೂಟ್ ಆಗಿದೆ. ಇದೊಂದು ಪ್ಯಾಕೇಜಿಂಗ್ ಈ ರೀತಿಯಾಗಿರುತ್ತೆ. ಓಪನ್ ಮಾಡಿದ್ರೆ ಈ ರೀತಿಯಾಗಿ ಕಾಣಿಸುತ್ತೆ. ನೋಡಿ ಪುಟಾಣಿದು, ಎಲ್ಲಾದ್ರೂ ನಾವು ಹೊರಗಡೆ ಕ್ಯಾರಿ ಮಾಡ್ಬೇಕಾದ್ರೆ, ನಾವೆಲ್ಲಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಅವಾಗ ನಾವು ಇದನ್ನ ಆರಾಮವಾಗಿ, ಇದಕ್ಕೆ ಅಂತಾನೆ ಒಂದು ಬಾಕ್ಸ್ ಇದೆ, ಇದೇನಾದ್ರೂ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಅಲ್ಲಿ ಇಲ್ಲಿ ಹೋದ್ರೆ ಅಂತ ಹೇಳ್ಬಿಟ್ಟು, ಅಂತ ಏನು ಭಯ ಏನಿಲ್ಲ, ಇದು ಮುರಿದೋಗುತ್ತೆ ಅಂತಾನೂ ಒಂದು ಟೆನ್ಷನ್ ಇಲ್ಲ ನನಗೆ. ಎಷ್ಟೊಂದು ನಿಜವಾಗ್ಲು ನಾನು ನಾರ್ಮಲ್ ರೇಸರ್ ಬರುತ್ತಲ್ವಾ ಅದನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ, ಇಷ್ಟು ಸಹ ಆದ್ರೂ ನಾನು ಹೊರಗಡೆ ಎಲ್ಲಾದ್ರೂ ತಗೊಂಡೋದಾಗ ಅದು ಮುರಿದೋಗಿರೋದು, ನಾನು ಇಷ್ಟು ತಗೊಂಡು ಸಾಕಾಯ್ತು. ಹಾಗಾಗ್ಬಿಟ್ಟು ಇದನ್ನ ನಾನು ತುಂಬಾ ದಿನದಿಂದ ಹುಡುಕಿ ಹುಡುಕಿ ತುಂಬಾ ಒಳ್ಳೆ ಕ್ವಾಲಿಟಿದೆ ಸಿಕ್ತಿದೆ ನನಗೆ, ಹಾಗೆ ನಿಮ್ಗೂ ಹೆಲ್ಪ್ ಆಗುತ್ತಲ್ವಾ, ಹಾಗಾಗ್ಬಿಟ್ಟು ಹಾಗೆ ನಾನು ನಿಮ್ಗೆ ತೋರಿಸ್ತಾ ಇರೋದು. ಇದು ನೋಡ್ತಾ ಇರ್ಬೋದು ಈ ರೀತಿಯಾಗಿದೆ, ಇದು ಬಾಡಿಗೆ ಅಂತಾನೆ ಇರೋದು. ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ವಿವರವಾಗಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಇದರದೇ ಆದ ಒಂದು ಸಪ್ರೇಟ್ ವಿಡಿಯೋ ಬರುತ್ತೆ. ಬನ್ನಿ, ನಾನು ಹೇಗೆ ಶೇವ್ ಮಾಡ್ತೀನಿ, ನನ್ನ ಕೈ ಕಾಲನ್ನೆಲ್ಲ ಹೇಗೆ ಶೇವ್ ಮಾಡ್ತೀನಿ ಏನು ಅಂತ ಎಲ್ಲ ನಿಮಗೆ ಒಂದು ವಿಡಿಯೋ ತಿಳಿಸ್ತೀನಿ. ಎಲ್ಲ ಹೆಣ್ಮಕ್ಳಿಗೂ ತುಂಬಾನೇ ಇಷ್ಟವಾಗುವಂತಹ ಒಂದು ಐಟಮ್ನ ನಾನು ತಗೊಂಡಿದ್ದೀನಿ, ನನಗೂ ತುಂಬಾನೇ ಇಷ್ಟ, ನನ್ನ ಫೇವ್ರೇಟ್ ಅಂತಾನೆ ಹೇಳ್ಬೋದು.
ಕಾಜಲ್ ಮತ್ತೆ ಲಿಪ್ಸ್ಟಿಕ್ ಅಂತ ಹೇಳ್ಬಿಟ್ಟು. ನನ್ನ ಹತ್ರ ಕಾಜಲ್ ಇತ್ತು, ಹಾಗಾಗಿ ನಾನು ತಗೊಂಡ್ಲಿಲ್ಲ ಕಾಜಲ್, ಲಿಪ್ಸ್ಟಿಕ್ ತಗೊಂಡಿದ್ದೀನಿ. ಒಂದು ವರ್ಷ ಆಯ್ತು ಲಿಪ್ಸ್ಟಿಕ್ ತಗೊಳೋದೇನೆ, ಅದಕ್ಕೆ ತುಂಬಾ ದಿವಸದಿಂದ ಹುಡುಕ್ತಾ ಇದ್ದೆ ಲಿಪ್ಸ್ಟಿಕ್ ತಗೋಬೇಕು ಅಂತ ಅನ್ಕೊಂತಾ ಇದ್ದೆ, ಹುಡುಕ್ತಾ ಇರ್ಲಿಲ್ಲ ಅನ್ಕೊಂತಾ ಇದ್ದೆ. ಸೊ ಫೈನಲಿ ನಾನು ಲಿಪ್ಸ್ಟಿಕ್ ನ ತಗೊಂಡಿದ್ದೀನಿ. NYB ಅವ್ರದ್ದು ನಾನು ಲಿಪ್ಸ್ಟಿಕ್ ನ ತಗೊಂಡಿರೋದು. ಇದು ಪ್ಯಾಕೇಜಿಂಗ್ ಈ ರೀತಿಯಾಗಿದೆ. ಇದು ನಾನು ಈ ಸರಿ ಮೈಲ್ಡ್ ಕಲರ್ ತಗೊಂಡಿರೋದು, ಲೈಟ್ ಕಲರ್ ತಗೊಂಡಿರೋದು ನಾನು, ತುಂಬಾ ಡಾರ್ಕ್ನೆಸ್ ತಗೊಂಡಿಲ್ಲ ನಾನು. ಇದನ್ನ ಹಚ್ಬಿಟ್ಟು ನಾನು ತೋರಿಸ್ತೀನಿ ಯಾವ ರೀತಿಯಾಗಿದೆ ಕಲರ್, ಯಾವ ರೀತಿಯಾಗಿ ಬರುತ್ತೆ ಅಂತೇಳಿ. ನೋಡ್ತಾ ಇರ್ಬೋದು ನನ್ನ ಒಂದು ಸ್ಕಿನ್ಗೆ ಕರೆಕ್ಟ್ ಆಗಿ ಹೊಂದಿದೆ ಅಂತಾನೆ ಹೇಳ್ಬೋದು. ನಾನು ಯಾವಾಗ್ಲೂ ಸ್ವಲ್ಪ ಡಾರ್ಕ್ ಕಲರ್ಸ್ ನ ತಗೊಂತಾ ಇದ್ದೆ, ನಾನು ಇದು ಫಸ್ಟ್ ಟೈಮ್ ತಗೊಂಡಿರೋದು. ಅದರಲ್ಲೂ ಎರಡು ಆರ್ಡರ್ ಮಾಡಿದೀನಿ ನಾನು, ಹೇಗ್ ಕಾಣಿಸುತ್ತೆ ಅಂತೇಳಿ. ಯಾಕಂದ್ರೆ ಎಲ್ಲರಿಗೂ ಎಲ್ಲಾ ತರದ್ದು ಲಿಪ್ಸ್ಟಿಕ್ ಗಳು ಹೊಂದೋದಿಲ್ಲ, ಹಾಗಾಗಿ ಬಿಟ್ಟು ನಾನು ನೋಡೋಣ ಮತ್ತೆ ಅಂತೇಳಿ ತಗೊಳ್ಬೇಕಾದ್ರೆ ನಾನು ಎಲ್ಲ ಒಂದೇ ಸರಿನೇ ತಗೊಂತೀನಿ, ಎಲ್ಲ ಒಂದೊಂದನ್ನೇ ನಾನು ಆರ್ಡರ್ ಮಾಡಿ ತಗೊಳೋದಕ್ಕೆ ಹೋಗೋದಿಲ್ಲ. ಮತ್ತೆ ಯಾಕಂದ್ರೆ ಶಿಪ್ಪಿಂಗ್ ಚಾರ್ಜಸ್ ಎಲ್ಲ ಜಾಸ್ತಿ ಆಗುತ್ತಲ್ವಾ ಒಂದೊಂದೇ ತಗೊಂಡಿದ್ದೆ, ಅದಕ್ಕೆ ನಾನು ಎಲ್ಲ ಒಂದೇ ಸರಿಗೆ ನಾನು ಇವನ್ನೆಲ್ಲ ತಗೊಂಡಿದ್ದೆ ಬ್ಯೂಟಿ ಪ್ರಾಡಕ್ಟ್ಸ್ ನ. ಹಾಗೇನೆ ಇದು ನೋಡ್ತಾ ಇರ್ಬೋದು ಎಷ್ಟು ತುಂಬಾನೇ ಲೈಟ್ ವೈಟ್ ಆಗಿದೆ. ರೇಟ್ ನಂಬರ್ ಬಂದ್ಬಿಟ್ಟು 6. ಇದು MRP ರೇಟ್ ಇರೋದು 315 ರೂಪಾಯಿ. ನನ್ಗೆ ಇದರಲ್ಲಿ ಡಿಸ್ಕೌಂಟ್ ಹೋಗಿ ನಾನಿದೆಲ್ಲ ಒಂದೇ ಸರಿ ತಗೊಳ್ಳುವಾಗ ನನಗೆ ಸ್ವಲ್ಪ ಡಿಸ್ಕೌಂಟ್ ಸಿಕ್ಕಿದೆ. ನೀವು ಏನಾದ್ರು ತಗೋಬೇಕಿದ್ರೆ ಡಿಸ್ಕೌಂಟ್ ಸಿಗುತ್ತೆ ಆನ್ಲೈನ್ ಅಲ್ಲಿ ಆಗುವಾಗ, 20%, 30%. ಇವಾಗೆಲ್ಲ ಹಬ್ಬ ಇರೋದ್ರಿಂದ 50% ನಿಮ್ಗೆ ಡಿಸ್ಕೌಂಟ್ ಸಿಗುತ್ತೆ. ಸೊ ಇದು ಲೈಟ್ ಆಗಿ ನೋಡ್ತಾ ಇರ್ಬೋದು ನಾನು ಸ್ವಲ್ಪನೇ ಹಚ್ಚಿರೋದು. ನೀವು ಡಾರ್ಕ್ ಆಗಿ ಹಚ್ಚಿದ್ರು ಕೂಡ ನಿಮ್ಗೆ ಡಾರ್ಕ್ನೆಸ್ ಅಂತ ಅನ್ಸೋದಿಲ್ಲ, ಯಾಕಂದ್ರೆ ಇದು ಕಲರ್ ಲೈಟ್ ಕಲರ್ ಅಲ್ವಾ. ಹಾಗಾಗ್ಬಿಟ್ಟು ಇದು ದೇವಸ್ಥಾನಕ್ಕಾಗಿರ್ಬೋದು, ಇಲ್ಲೇ ಎಲ್ಲಾದ್ರೂ ಸಣ್ಣ ಪುಟ್ಟ ಹೊರಗಡೆಗೆ ಮಾಲ್ ಎಲ್ಲಿಗೆ ಎಲ್ಲಾದ್ರೂ ಹೋಗುವಾಗ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಬ್ರೈಟ್ ಕಲರ್ಸ್ ಅಂದ್ರೆ ನಾವು ಫಂಕ್ಷನ್ಸ್ ಗೆ ಮಾತ್ರ ಹಚ್ಕೋಬೇಕು ಅಂತ ಆಗತ್ತಲ್ವಾ. ಹಾಗಾಗ್ಬಿಟ್ಟು ನನಗೆ ಇದು ತುಂಬಾನೇ ಇಷ್ಟ ಆಯ್ತು. ನೆಕ್ಸ್ಟ್ ಒನ್ ಬಂದ್ಬಿಟ್ಟು NYB ಬ್ರ್ಯಾಂಡ್ ಅವ್ರದ್ದು 5-in-1 ಅಂತ ಹೇಳ್ಬಿಟ್ಟು, ತುಂಬಾ ದಿನದಿಂದ ಇವಾಗೆಲ್ಲ ಟ್ರೆಂಡ್ ಆಗ್ಬಿಟ್ಟಿದೆ 5-in-1 ಲಿಪ್ಸ್ಟಿಕ್ ಅಂತ ಹೇಳ್ಬಿಟ್ಟು. ಇದರಲ್ಲಿ ಒಂದು 5 ಕಲರ್ಸ್ ಇರುತ್ತೆ. ಇದರಲ್ಲಿ ಡಾರ್ಕ್ ಕಲರ್ಸ್ ಇದೆ, ಮೈಲ್ಡ್ ಕಲರ್ಸ್ ಅಂದ್ರೆ ಲೈಟ್ ಕಲರ್ಸ್ ಅಲ್ಲೂ ಇದೆ. ಇದರಲ್ಲಿ ನಾನು ಲೈಟ್ ಕಲರ್ಸ್ ಅಲ್ಲಿ ತಗೊಂಡಿದ್ದು, ನೋಡೋಣ ಈ ಸರಿ ಹೆಂಗೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಇದು ಮ್ಯೂಡ್ ಕಲರ್ ಇದು. ನನ್ನ ಲಿಪ್ಸ್ಟಿಕ್ ನನ್ನ ಫೇವ್ರೆಟ್ ಲಿಪ್ಸ್ಟಿಕ್ ಅಂತಾನೆ ಹೇಳ್ಬೋದು. ಇದು ನಾನು ತುಂಬಾ ದಿವಸದಿಂದ ತಗೋಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಫೈನಲಿ ತಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ನನ್ನ ಒಂದು 5-in-1 ಲಿಪ್ಸ್ಟಿಕ್ ಹೇಗಿದೆ ಅಂತೇಳಿ. ಎಲ್ಲ ಮ್ಯೂಡ್ ಕಲರ್ಸ್, ಬಟ್ ಹಚ್ಕೊಂಡಕ್ ಮಾತ್ರ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ, ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಬನ್ನಿ, ಇನ್ನೂ ತಡ ಮಾಡೋದ್ಬೇಡ, ಇನ್ನು ಎಲ್ಲ ಫುಲ್ ಎಲ್ಲ ತೋರಿಸ್ತೀನಿ ಹೇಗೆ ಯಾವ್ಯಾವ ರೀತಿ ಇರದೆ ಅಂತ ಹೇಳ್ಬಿಟ್ಟು. ಲಿಪ್ಸ್ಟಿಕ್ ಅಂದ್ರೆ ಸಖತ್ ಇಷ್ಟ ಆಯ್ತಾ, ಯಾರಿಗೆಲ್ಲ ಲಿಪ್ಸ್ಟಿಕ್ ಇಷ್ಟನೋ ಅವರೆಲ್ಲ ಕಮೆಂಟ್ ಮಾಡಿ ಹೇಳಿ ಲಿಪ್ಸ್ಟಿಕ್ ಯಾರಿಗೆಲ್ಲ ಇಷ್ಟ ಅಂತೇಳಿ. ಫಸ್ಟ್ ಒನ್ ಬಂದ್ಬಿಟ್ಟು ಇದು, ಈ ಕಲರ್ ಇದೆ, ಇತರ ಕಾಫಿ ಕಲರ್ ಅಂತ ಹೇಳ್ಬಹುದು. ನ್ಯೂಡ್ ಕಲರ್ ಅಲ್ವಾ, ಲೈಟ್ ಆಗಿ ಕಾಣಿಸುತ್ತೆ. ಇದು ಏನಿಲ್ಲ, ಇದು ಈ ರೀತಿಯಾಗಿ ತೆಗೆದು ಹುಷಾರಾಗಿ ತೆಗಿಬೇಕು, ಇಲ್ಲಾದ್ರೆ ಲಿಪ್ಸ್ಟಿಕ್ ಇದಾಗ್ಬಿಡುತ್ತೆ. ಇನ್ನ ಈ ರೀತಿಯಾಗಿ ಹಾಕ್ಬೇಕು,
ಆಗ ಮತ್ತೆ ಇದನ್ನ ಹೀಗೆ ತಳಗಡೆಯಿಂದ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಆಗ ಇದು ಮುಂದೆ ಬರುತ್ತೆ. ಹಾಗೇನೆ ಇದು ಈ ರೀತಿಯಾಗಿದೆ. ಇದಕ್ಕೂ ಡಿಫ್ರೆನ್ಸ್ ಗೊತ್ತಾಗ್ತಾ ಇರ್ಬೋದು ನಿಮ್ಗೆ. ಇದು ತುಂಬಾನೇ ಲೈಟ್ ಕಲರ್ಸ್ ಇದು ಕಲರ್ ಇದು. ನೆಕ್ಸ್ಟ್ ಒಂದ್ ಕಲರ್ ಬಂದ್ಬಿಟ್ಟು ಮೂರನೇ ಕಲರ್ ಇದು. ನೆಕ್ಸ್ಟ್ ಒಂದ್ ಕಲರ್ ಇದು ಮೂರನೇ ಕಲರ್. ಈ ಲಿಪ್ಸ್ಟಿಕ್ ನ ಬೈ ಮಾಡೋರಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಬೈ ಮಾಡಬಹುದು. ಸೊ ಫೈನಲಿ ಇದು ನಾನು ತಗೊಂಡಾಯ್ತು. ತುಂಬಾ ದಿವಸದಿಂದ ಈ ತರ ಒಂದು ಲಿಪ್ಸ್ಟಿಕ್ ನ ತಗೋಬೇಕು ಅಂತ ಅನ್ಕೊಂಡಿದ್ದೆ. ಇದರ ರೇಟ್ ಬಂದ್ಬಿಟ್ಟು 350 ರುಪೀಸ್. ನಿಮ್ಗೆ ಇದು ಡಿಸ್ಕೌಂಟ್ ಅಲ್ಲಿ ಕಡಿಮೆ ಆಗುತ್ತೆ. ಫೈನಲಿ ನಾನು ತಗೊಂಡೆ ಇದನ್ನ, ಈ ಒಂದು ಲಿಪ್ಸ್ಟಿಕ್ನ. ಬನ್ನಿ. ಸೊ ಫ್ರೆಂಡ್ಸ್, ನಾನು ಬ್ಯೂಟಿ ಪ್ರಾಡಕ್ಟ್ ನ ಇಷ್ಟೇ ತಗೊಂಡಿರೋದು. ಸದ್ಯಕ್ಕೆ ನನಗೆ ಇಷ್ಟೇ ಬೇಕಾಗಿದ್ದು, ಹಾಗೇನೆ ಇದೆಲ್ಲ ತಗೊಂಡಾಯ್ತು. ಬನ್ನಿ ಇನ್ನು ಕಿಚನ್ ರೂಮಿಗೆ ಹೋಗೋಣ. ಫ್ರೆಂಡ್ಸ್, ಇವಾಗ ಟೈಮು 3 ಗಂಟೆ ಆಗಿದೆ. ನಾನು ಬೆಳಗ್ಗೆನೆ ಅನ್ನ ಸಾಂಬಾರ್ ಎಲ್ಲ ಮಾಡ್ಬಿಡ್ತೀನಿ. ಕೆಪಿ ಬರೋದೇ 11 ಗಂಟೆ ಆಗುತ್ತೆ. ಅವ್ರು ಬಂದ ತಕ್ಷಣ ಊಟ ಮಾಡ್ಬಿಡ್ತಾರೆ. ಅದು ತಿಂಡಿ ತಿನ್ನೋ ಟೈಮು ಆಗಲ್ಲ, ಊಟ ಟೈಮ್ ಆಗೋದಿಲ್ಲ. ಅದಕ್ಕೆ ಇವಾಗ ಹಂಗಾಗಿ 11 ಗಂಟೆ ಬಂದ ತಕ್ಷಣನೇ ಊಟ ಮಾಡ್ತಾರೆ ಅವರು. ಮತ್ತೆ ಊಟ ಮಾಡಕ್ ಟೈಮೇ ಸಿಗೋದಿಲ್ಲ. 3 ಗಂಟೆ 4 ಗಂಟೆಗೆಲ್ಲ ಹೊಟ್ಟೆ ಹಶಿವ್ ಆಗೋದಿಲ್ಲ. ಸೊ ಹಾಗಾಗ್ಬಿಟ್ಟು ಬಂದ ತಕ್ಷಣನೇ ಊಟ ಮಾಡ್ತಾರೆ. ಇವಾಗ ಟೈಮ್ ಬಂದು 3 ಗಂಟೆ ಆಗಿದೆ. ಇವಾಗ ಅವ್ರಿಗೇನಾದ್ರೂ ತಿಂಡಿ ಬೇಕು ಲೈಟ್ ಆಗಿ. ಸೊ ಅದಕ್ಕೆ ಇವಾಗ ನಾನು ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಬರೀ ಅಕ್ಕಿ ದೋಸೆನ ಮಾಡ್ತಾ ಇದ್ದೀನಿ. ಅದು ಬರೀ ಅಕ್ಕಿ ಹಾಕಿ ಕುಚ್ಚಲಕ್ಕಿ ಮತ್ತೆ ನಾರ್ಮಲ್ ಅಕ್ಕಿ ಇರುತ್ತಲ್ವಾ ಸೊಸೈಟಿ ಅಕ್ಕಿ, ಅದನ್ನ ಹಾಕಿ ಒಂದು 5-6 ಗಂಟೆ ಹೊತ್ತು ನೆನೆಸಿ ಅದನ್ನ ಹಂಗೆ ಅರ್ದು ಹಂಗೇನೆ ಮಾಡ್ಬೋದು. ಆ ಕ್ಷಣನೆ ಮಾಡ್ಬೋದು. ಇಟ್ಬಿಟ್ಟು ಮಾಡ್ಬೇಕು ಅನ್ನಂಗೇನಿಲ್ಲ. ನಾವು ಬೇಕಿದ್ರೆ ಓವರ್ ನೈಟ್ ಕೂಡ ಬಿಟ್ಬಿಟ್ಟು ಕೂಡ ನಾವು ದೋಸೆನ ಮಾಡ್ಬೋದು. ಸೊ ಬನ್ನಿ ಇವಾಗ ದೋಸೆ ಮಾಡೋಣ. ಪಾಪು, ದೋಸೆ ಇಸ್ ರೆಡಿ. ನಮ್ ರೂಬಿ ನೋಡಿ, ಎಬ್ಬರಿಸಿದ್ರೆ ಎದ್ದಾಳಲ್ಲ. ಅಯ್ಯೋ ದೇವ್ರೆ, ಹೆಂಗ್ ಮಲ್ಕೊಂಡಾಳ ನೋಡ್ರಿ ಇವಳು. ರೂಬಿ 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 ರೂಬಿ, ಅಯ್ಯೋ ಬಾರಿಲಿ ಬಾರಿ ಇಲ್ಲಿ, ಹೆಂಗ್ ಮಲ್ಕಂತಿಯಲ್ಲೇ ರೂಬಿ. ಸರಿ ಮಲ್ಕಂಬ. ಮಲ್ಕ, ಹೆಂಗೆ ಮಲ್ಕಂತದ? ಶೇಮ್ ಶೇಮ್ ಮಾಡ್ತಾರ ಕಣ. ಮಲ್ಕ ಬೈಕೊಂಡಿದ್ಲ ಅವಳು, ಈಗ ಮಲ್ಕಂಡವಳನ್ನ ಬಂದು ಮಲ್ಕ ಮಲ್ಕ ಅಂತ ಹೇಳ್ತಾಳ ಅಂತ. ಮಲ್ಕೊಳಮ್ಮ ನೀನು, ಹಂಗೆಲ್ಲ ಮಲ್ಕೊಂಬಗ ಆಗ. ಎಲ್ಲ ಎಂತ ಓಪನ್, ಹಂಗೆ ಮಲ್ಕೊಳಗ. ಗುಡ್ ಗರ್ಲ್ ನೀನು, ಇವಾಗ ಗುಡ್ ಗರ್ಲಮ್ಮ ನೀನು, ಮಲ್ಕ. ಇವಾಗ ಸಂಜೆ 5 ಗಂಟೆ ಆಗಿದೆ. ಅದಕ್ಕೆ ಕಸ ಗುಡಿಸ್ತಾ ಇದ್ದೀನಿ. ಕೆಪಿನೂ 4:30 ಹೋದ್ರು, ಯಾವಾಗ್ಲೂ 5 ಗಂಟೆಗೆ ಹೋಗ್ತಿದ್ದವರು. ಇವತ್ತು ಅವ್ರು ಬೇಗ ಹೋದ್ರಲ್ವಾ, ಹಾಗಾಗ್ಬಿಟ್ಟು ನಾನು ಇವತ್ತು ಬೇಗನೆ ಕಸ ಗುಡಿಸ್ತಾ ಇದ್ದೀನಿ. ಹೋದ ತಕ್ಷಣ ಕಸ ಗುಡಿಸ್ಬಾರ್ದು ಅಂತ ಹೇಳ್ತಾರೆ ಯಾರಾದರೂ ಹೊರಗಡೆ ಮನೆಯಿಂದ ಹೋದರೆ. ಹಾಗಾಗಿ ಒಂದು 1/2 ಗಂಟೆ ಆದಮೇಲೆ ಇವಾಗ ನಾನು ಕಸ ಗುಡಿಸಿ ಮತ್ತು ಮುಖ ತೊಳೆದು ದೇವ್ರಿಗೆ ದೀಪ ಹಚ್ಚಬೇಕು.
ಫ್ರೆಂಡ್ಸ್, ಇವತ್ತು ಶುಕ್ರವಾರ ಆಗಿರೋದ್ರಿಂದ ಇವತ್ತು ನಾನು ದೇವ್ರಿಗೆ ದೀಪ ಹಚ್ಚೋದು ಕೂಡ ಶೇರ್ ಮಾಡ್ಕೊತ ಇದ್ದೀನಿ. ನಮ್ಮ ಕಡೆ ಎಲ್ಲ ದೇವ್ರ ವಿಗ್ರಹ ಕೂಡ ಇಡ್ತಾರೆ, ಬಟ್ ಇದು ಬಾಡಿಗೆ ಮನೆ ಆಗಿರೋದ್ರಿಂದ ಇಡೋದಕ್ಕೆ ಜಾಗ ಇಲ್ಲ. ಹಾಗಾಗಿಬಿಟ್ಟು ಇದು ಇಂಥ ಜಾಗದಲ್ಲೇ ದೇವ್ರನ್ನ ಇಡಬೇಕು ಅಂತ ಹೇಳ್ತಾರಲ್ವಾ. ಹಾಗಾಗಿಬಿಟ್ಟು ಈ ಒಂದು ಜಾಗ ಅಂದರೆ ಬಾಗಿಲಿದೆ ಅಲ್ವಾ, ಅದರ ಆಪೋಸಿಟ್ಟೇ ಇಡಬೇಕು ಅಂತಲೇ ಇರೋದು ಇದು. ಹಂಗಾಗಿಬಿಟ್ಟು ನಾವು ವಿಗ್ರಹಗಳನ್ನೇನು ಇಟ್ಟಿಲ್ಲ, ಈ ಒಂದು ದೀಪ ಮಾತ್ರ. ಇಲ್ಲಿ ಕೇರಳ ಸೈಡೆಲ್ಲ ಸ್ವಲ್ಪ ಜಾಸ್ತಿ ಈ ಒಂದು ದೀಪನೇ ಇಡೋದು, ನಾವು ಹಂಗೇ ಇವಾಗ ಇಟ್ಟಿದ್ದೀವಿ ಸದ್ಯಕ್ಕೆ. ಅತ್ತೆ ಮನೆಯಲ್ಲೆಲ್ಲ ವಿಗ್ರಹಗಳೆಲ್ಲ ಇದೆ, ಹಾಗಾಗಿಬಿಟ್ಟು ನಾವು ವಿಗ್ರಹಗಳನ್ನೇನು ತಗೊಂಡಿಲ್ಲ. ಆ ದೇವಿ ನಿಮಗೆ ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲ ಕೊಟ್ಟು ಎಲ್ಲರನ್ನು ಕಾಪಾಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಸೊ ಇವತ್ತಿನ ಒಂದು ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಈ ಒಂದು ವೀಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಲ್ಲವರು ಇವಾಗ ಹೋಗಿ ಸಬ್ಸ್ಕ್ರೈಬ್.